ಹಾಯ್ ಹೆಲೋ ನಮಸ್ಕಾರ, ಹೆಂಗಿದ್ದೀರಿ ಎಲ್ಲರೂ? ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೇನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಮೊದಲೇ ಸಲ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬಂದು ತಲುಪ್ತಾವು. ಅದ್ರ ಜೋಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಕತ್ತೀರಿ ಅವರೆಲ್ರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಬರ್ರಿ, ಈಗ ಜೋಳದ ರೊಟ್ಟಿ ಹೆಂಗೆ ಮಾಡೋದು ಅಂತ ನಾನೀಗ ತೋರಿಸ್ಕೊಡ್ತೇನೆ ನಿಮ್ಗೆ. ನಾನೀಗ ಸ್ಲ್ಯಾಬ್ ಮೇಲೆ ಬಟ್ಟೆ ಹಾಸಿ ಅದ್ರ ಮೇಲೆ ಪರಾತಿಟ್ಟಿದ್ದೀನಿ. ಇದರಲ್ಲೇ ನಾನೀಗ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ. ಉತ್ತರ ಕರ್ನಾಟಕದಲ್ಲಿ ಇದು ಪ್ರತಿಯೊಬ್ಬರ ಮನೆಯಲ್ಲಿ ಇದ್ದೇ ಇರುತ್ತೆ. ನಿಮ್ಮ ಹತ್ರ ಇಲ್ಲೇ ಇದ್ದರೂ ಏನೂ ತೊಂದರೆ ಇಲ್ಲ, ನೀವು ಸ್ಲ್ಯಾಬ್ ಮೇಲೇ ರೊಟ್ಟಿ ಮಾಡ್ಕೋಬೋದು. ನಾನಿಲ್ಲಿ 2 ಗ್ಲಾಸಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಜೋಳದ ಹಿಟ್ಟಿಗೆ ನಾನೀಗ 3/4 ಗ್ಲಾಸಷ್ಟು ಕುದಿಯೋ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ನೀರು ಅರೋದಕ್ಕಿಂತ ಮುಂಚೆನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ತುಂಬ ಫಾಸ್ಟಾಗಿ ಮಾಡ್ಕೋಬಾರ್ದು, ನೀರೆಲ್ಲ ಪರ ತುಂಬ ಹರಡ್ಕೊಂಡು ಬಿಡುತ್ತೆ. ಇಷ್ಟರಲ್ಲೇ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಹಿಂಗೆ ತಿರುಗಿಸ್ಕೋಬೇಕು, ಇಲ್ಲ ಅಂದರೆ ಜಿಗುಟು ಬರಲ್ಲ ಚೆನ್ನಾಗಿ. ಒಂದು ಪಾತ್ರೆಯಲ್ಲಿ ನಾನು ಈಗ ತಣ್ಣೀರು ತೊಗೊಂಡಿದ್ದೀನಿ ಹಿಟ್ಟು ನಾದ್ಕೊಳ್ಳೋದಕ್ಕೆ. ಈಗ ಒಂಚೂರು ಕೈ ಎದ್ದು ಎದ್ದು ತಣ್ಣೀರಲ್ಲಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು. ಯಾಕಂದರೆ ಬಿಸಿನೀರು ಹಾಕಿರೋದ್ರಿಂದ ಆಲ್ರೆಡಿ ಹಿಟ್ಟು ಸುಡ್ತಾ ಇರುತ್ತೆ. ಹಾಗಾಗಿ ಅವಾಗವಾಗ ತಣ್ಣೀರಲ್ಲಿ ಕೈ ಎದ್ದು ಎದ್ದು ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ನಾವು ಹಿಟ್ಟನ್ನು ಎಷ್ಟು ಹದವಾಗಿ ನಾವು ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಇಲ್ಲ ಅಂದರೆ ರೊಟ್ಟಿ ಮಾಡಬೇಕಾದ್ರೆ ಕಟ್ ಕಟ್ಟಾಗೋದು, ಆಮೇಲೆ ಅಷ್ಟೊಂದು ಸ್ಮೂತಾಗಿ ರೊಟ್ಟಿ ಬರೋದಿಲ್ಲ. ಹದವಾಗಿ ಕಲಸ್ಕೊಂಡ್ರೆ ಚೆನ್ನಾಗಿ ರೊಟ್ಟಿ ಬರುತ್ತೆ. ಸ್ವಲ್ಪ ಸ್ವಲ್ಪನೇ ತಣ್ಣೀರು ಸೇರಿಸ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ಮೆತ್ತಗೂ ಆಗಬಾರ್ದು. ಹಿಟ್ಟು ಮೀಡಿಯಮ್ ಆಗಿರಬೇಕು, ಇಲ್ಲ ಅಂದರೆ ತಟ್ಟಬೇಕಾದ್ರೆ ಅಷ್ಟು ಚೆನ್ನಾಗಿ ರೊಟ್ಟಿ ಬರೋಲ್ಲ, ಕಟ್ ಕಟ್ಟಾಗೋಕೆ ಶುರು ಆಗಿಬಿಡುತ್ತೆ. ನೋಡಿ, ಫೈನಲಿ ಈಗ ಜೋಳದ ರೊಟ್ಟಿ ಮಾಡೋಕ್ಕೆ ಹಿಟ್ಟು ರೆಡಿ ಆಯಿತು. ರೊಟ್ಟಿ ಬೇಯಿಸ್ಕೊಳ್ಳೋಕ್ಕೆ ಈ ಥರದ್ದೊಂದು ಚಿಕ್ಕದು ಬಟ್ಟೆ ಬೇಕು, ಕಾಟನ್ದು. ನೋಡಿ, ಈಗ ನಾನು ರೊಟ್ಟಿ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀನಿ. ಆದಷ್ಟು ಕಮ್ಮಿ ಹಿಟ್ಟನ್ನು ತೊಗೊಂಡು ಜೋಳದ ರೊಟ್ಟಿ ಮಾಡೋಕ್ಕೆ ಟ್ರೈ ಮಾಡಬೇಕು. ಇಲ್ಲ ಅಂದರೆ ದಪ್ಪ ಆದರೆ ಅಷ್ಟೊಂದು ಟೇಸ್ಟ್ ಆಗೋಲ್ಲ. ನೋಡಿ, ಈ ಥರ ರೌಂಡ್ ಶೇಪ್ ತಟ್ಕೋಬೇಕು. ಸ್ವಲ್ಪ ಹಿಟ್ಟನ್ನು ಹಾಕಿ ಈಗ ಜೋಳದ ರೊಟ್ಟಿನ ತಟ್ಟಬೇಕು. ನೋಡಿ, ಈ ಥರ ನಾವು ಯಾವ ಸೈಡಲ್ಲಿ ಫಸ್ಟು ನಾವು ಜೋಳದ ರೊಟ್ಟಿ ತಟ್ತಿರ್ತೀವೋ ಕೊನೆವರೆಗೂ ಅದೇ ಸೈಡಲ್ಲಿ ಇರಬೇಕು. ಮೇಲೆ ಕೆಳಗೆ ಮಾಡಿ ತಟ್ಟೋ ಹಾಗಿಲ್ಲ. ರೊಟ್ಟಿ ಸರಿಯಾಗಿ ತಿರುಗಲಿಲ್ಲ ಅಂದರೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಬಡಿಬೇಕು. ನೋಡಿ, ಸ್ವಲ್ಪ ದೊಡ್ಡ ಸೈಜ್ ಆದಮೇಲೆ ಎರಡು ಕೈಯಿಂದ ರೊಟ್ಟಿನ ತಟ್ಟಬೇಕು. ರೊಟ್ಟಿನ ಉಲ್ಟಾ ಮಾಡಿ ಹಾಕಬೇಕು ಈ ಥರ. ಹಾಗೆ ಮೇಲೆ ಹತ್ತಿರೋ ಒಣ ಹಿಟ್ಟನ್ನೆಲ್ಲ ಒಂದು ಈ ಥರ ಕಾಟನ್ ಬಟ್ಟೆಯಿಂದ ನೀರಲ್ಲೆದ್ದಿ ಎಲ್ಲ ಕ್ಲೀನಾಗಿ ತೆಗೆದು ಬಿಡಬೇಕು ಹಿಟ್ಟನ್ನು. ಇಲ್ಲ ಅಂದರೆ ರೊಟ್ಟಿ ಒಂಥರ ಹಿಟ್ಟಿಟ್ಟಾಗ್ಬಿಡುತ್ತೆ. ರೊಟ್ಟಿನ ಹೀಗೆ ಮೇಲೆ ಕೆಳಗೆ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗೆ ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾವು ಜೋಳದ ರೊಟ್ಟಿನ ಬೇಯಿಸ್ಕೋಬೇಕು. ಇಲ್ಲ ಅಂದರೆ ರೊಟ್ಟಿ ಹಸಿ ಬಿಸಿ ಬೆಂದ್ಬಿಡುತ್ತೆ, ಚೆನ್ನಾಗಾಗಲ್ಲ. ರೊಟ್ಟಿ ಮಾಡೋ ಹದ ಚೆನ್ನಾಗಿದ್ದರೆ ನೋಡಿ ಈ ಥರ ರೊಟ್ಟಿ ಬಂದೇ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ.
ರೊಟ್ಟಿ ಜೊತೆಗೆ ಮೊಳಕೆ ಕಾಳು ಪಲ್ಯ, ಹಾಗೆ ಮೆಂತ್ಯ ಸೊಪ್ಪು, ಅದ್ರ ಜೊತೆಗೆ ಹುಚ್ಚಳ ಚಟ್ನಿ ಪೌಡರು, ಶೇಂಗಾ ಚಟ್ನಿ ಪುಡಿ, ಹಾಗೆ ಉಪ್ಪಿನಕಾಯಿ, ಈರುಳ್ಳಿ ಮತ್ತು ಮೂಲಂಗಿ, ಅದ್ರ ಜೊತೆಗೆ ಒಂದು ಕಪ್ ಮೊಸರಿದ್ದು ಬಿಟ್ಟರೆ ಸೂಪರ್ ಕಾಂಬಿನೇಷನ್ನು. ನೀವು ಕೂಡ ಜೋಳದ ರೊಟ್ಟಿನ ಟ್ರೈ ಮಾಡಿ ನೋಡಿ. ಹಾಗೆ ಏನು ಅನ್ನಿಸ್ತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಮರೀದೇ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಮತ್ತೊಮ್ಮೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.